ನಿಖರವಾದ ವಾರ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರದಂತೆ ಈ ವಾರ ನೀವು ನೋಡಿಕೊಳ್ಳಬೇಕು. ರಾಜಿ ಪಂಚಾಯಿತಿಗಳಲ್ಲಿ ಯಾವುದೇ ಕಾರಣಕ್ಕೂ ಭಾಗವಹಿಸಬೇಡಿ. ಕೆಲಸಗಳ ಒತ್ತಡದಿಂದ ಮಡದಿಗೆ ಅನಾರೋಗ್ಯ ಕಾಡಬಹುದು. ಬಂದ ಆಸ್ತಿ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು. ವ್ಯವಹಾರದಿಂದ ಕೆಲ ಕಾಲ ದೂರವಿರುವುದು ಒಳ್ಳೆಯದು. ಅಗತ್ಯ ಸಂದರ್ಭದಲ್ಲಿ ಬಂಧುಗಳ ಸಲಹೆಯಂತೆ ನಡೆದುಕೊಳ್ಳಬೇಕು. ಈ ವಾರ ಸ್ವಲ್ಪ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಈ ವಾರವನ್ನು ಕಳೆದರೆ ಶುಭ ಫಲವನ್ನು ಕಾಣಬಹುದು. ವೃಷಭ ರಾಶಿ, ವೈಯಕ್ತಿಕ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಅಧ್ಯಯನದಲ್ಲಿ ಆಸಕ್ತಿ ಮೂಡಲಿದೆ. ಮಕ್ಕಳ ಏಳಿಗೆ ಆನಂದವನ್ನು ತರುತ್ತೆ ನಿಮಗೆ. ಪ್ರೀತಿ ಪಾತ್ರರೊಂದಿಗೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕು. ಮಗನಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ವಾರ ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಕೇಳ್ತೀರಾ. ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ನೆರವು ದೊರೆಯುತ್ತೆ. ಮಿಥುನ ರಾಶಿ, ಬಂಡವಾಳ ಹೂಡಿದ್ದ ವ್ಯಾಪಾರ ಲಾಭ ನಿಮಗೆ ವಿಶೇಷವಾದಂತಹ ಅದೃಷ್ಟದ ದಿನಗಳನ್ನು ಮುಂದೆ ತರಲಿದೆ. ಬರಬೇಕಾಗಿದ್ದ ಬಾಕಿ ಹಣ ಈ ವಾರ ನಿಮ್ಮ ಕೈ ಸೇರುತ್ತೆ. ಆದಾಯದ ಮೂಲ ಹೆಚ್ಚಿದರೂ ಕೂಡ ಖರ್ಚು ಅನ್ನೋದು ತಪ್ಪೋದಿಲ್ಲ. ನ್ಯಾಯಾಲಯದ ಕಟ್ಟಳೆಗಳು ನಿಮ್ಮ ಪರವಾಗಿ ಮುಂದುವರಿಯುತ್ತೆ. ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಈ ವಾರ ಕಂಡುಬರಬಹುದು. ರೈತರಿಗೆ ಉತ್ತಮ ದಿನಗಳಿವೆ ಈ ವಾರ. ಬಂಧುಗಳೊಂದಿಗೆ ಸಾಮರಸ್ಯವನ್ನು ಉಳಿಸಿಕೊಳ್ಳಿ. ಕಟಕ ರಾಶಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹೆಸರನ್ನು ಮಾಡ್ತೀರಾ. ಸ್ನೇಹಿತರಿಂದ ರಾಜಕೀಯ ರಂಗ ಸೇರುವಂತೆ ಒತ್ತಡಗಳು ಬರಬಹುದು. ಅವರ ಸಲಹೆಗಳನ್ನು ಅಲಕ್ಷಿಸಬೇಡಿ. ಅನುಮಾನಗಳನ್ನು ಅಲ್ಲಲ್ಲೇ ಬಗೆಹರಿಸಿಕೊಳ್ಳುವುದು ಕ್ಷೇಮ. ಭೂ ವ್ಯವಹಾರ ನಷ್ಟವನ್ನು ಉಂಟು ಮಾಡುವ ಮೊದಲೇ ಅನುಭವಿಗಳ ಸಲಹೆಯನ್ನು ಪಡೀರಿ. ಯಾವುದೇ ವ್ಯವಹಾರವನ್ನು ಮಾಡುವ ಮುಂಚೆ ಯೋಚಿಸಿ ನಿರ್ಧಾರವನ್ನು ಈ ವಾರ ನೀವು ತೆಗೆದುಕೊಳ್ಳಬೇಕು. ಸಿಂಹರಾಶಿ, ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಈ ವಾರ. ನಿಮ್ಮ ಮಕ್ಕಳಿಂದ ಆರ್ಥಿಕ ಸಹಾಯ ದೊರೆಯಲಿದೆ. ನಿರುದ್ಯೋಗಿಗಳಿಗೆ ತಾಳ್ಮೆಯ ಪರೀಕ್ಷೆಯಾಗಲಿದೆ. ಆದರೆ ನಿರುದ್ಯೋಗ ಹೆಚ್ಚು ದಿನ ಇರುವುದಿಲ್ಲ. ಒಳ್ಳೆಯ ಉದ್ಯೋಗವನ್ನು ಈ ವಾರ ಪಡಿತೀರಾ. ಮಿತ್ರನ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಮುಂಗೋಪವನ್ನು ಈ ವಾರ ಕಡಿಮೆ ಮಾಡಿಕೊಳ್ಬೇಕು. ನೀವು ಮತ್ತೊಬ್ಬರಿಗೆ ಕೊಟ್ಟ ಹಣ ಈ ಬಾರಿಯೂ ಕೈ ಸೇರುವುದಿಲ್ಲ. ಹಣಕಾಸಿನ ಸಮಸ್ಯೆ ಸ್ವಲ್ಪ ಕಾಣಬಹುದು. ಕನ್ಯಾ ರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರತಿಸ್ಪರ್ಧಿಗಳಿಂದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅತಿ ಶ್ರಮದಿಂದ ಆಯಾಸ ಹೆಚ್ಚಾಗಬಹುದು. ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೇಳ್ತೀರಾ. ಇನ್ನು ಲೇವಾದೇವಿ ವ್ಯವಹಾರ ಲಾಭದಾಯಕವಾಗಿರುತ್ತೆ ಈ ವಾರ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳನ್ನು ಎದುರಾಕಿಕೊಳ್ಳಬೇಡಿ. ಗಣ್ಯರೊಂದಿಗೆ ಒಡನಾಟ ಈ ವಾರ ಬೆಳೆಯುತ್ತೆ. ತುಲಾರಾಶಿ, ಕುಟುಂಬ ಸದಸ್ಯರಲ್ಲಿ ಒಮ್ಮತ ಮೂಡುವುದು. ನಿಮ್ಮ ಮುಂಗೋಪದಿಂದಾಗಿಯೇ ಅನರ್ಥಗಳು ಎದುರಾಗುವ ಸಾಧ್ಯತೆ ಇದೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಯಂತ್ರೋಪಕರಣಗಳ ರಿಪೇರಿ ತರಬೇತಿಗೆ ನೀವು ಹೋಗಬೇಡಿ. ಗೆಳೆಯರಿಂದ ಅಥವಾ ಸಹೋದರರಿಂದ ಶುಭ ಸಮಾಚಾರ ಬರುತ್ತೆ ಈ ವಾರ. ಸಂಶೋಧನೆ ಕೆಲಸ ಪೂರ್ಣಗೊಳ್ಳುತ್ತೆ. ಮನೆ ರಿಪೇರಿ ಮತ್ತು ಆರೋಗ್ಯದ ಕಡೆ ಆಲಕ್ಷ್ಯ ಬೇಡ, ಸ್ವಲ್ಪ ಗಮನವನ್ನು ನೀಡಿ. ವೃಶ್ಚಿಕ ರಾಶಿ, ಸ್ವಂತ ಕೆಲಸಗಳನ್ನು ಜಾಣ್ಮೆಯಿಂದ ನಿರ್ವಹಿಸುತ್ತೀರಿ. ಹಿಡಿದ ಕಾರ್ಯಗಳನ್ನು ಹಠ ಹಿಡಿದು ಮುಗಿಸುವಿರಿ. ನಿಮ್ಮ ಮನೋಭಿಲಾಷೆಗಳು ಈಡೇರುತ್ತೆ ಈ ವಾರ. ನೀವು ಹೊಂದಿಕೊಂಡಂತಹ ಕೆಲಸಗಳು ಈ ವಾರ ಆಗುತ್ತೆ. ವಿದ್ಯಾರ್ಥಿಗಳು ನೆಮ್ಮದಿಯಿಂದ ವಿದ್ಯಾಭ್ಯಾಸ ಮಾಡುತ್ತಾರೆ. ಬರಲಿರುವ ಅಡಚಣೆಗಳು ನಿವಾರಣೆಯಾಗುತ್ತೆ. ಹಣಕಾಸು ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ಪಡಿತೀರ. ನೀವು ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ. ಧನಸ್ಸು ರಾಶಿ, ಪೂರ್ವ ಸಿದ್ಧತೆ ಇಲ್ಲದೆ ಪ್ರಯಾಣ ಮಾಡುವುದು ಕ್ಷೇಮವಲ್ಲ. ಕೆಲಸಗಳಲ್ಲಿ ತಾತ್ಕಾಲಿಕ ಹಿನ್ನಡೆ ಆಗಬಹುದು ಈ ವಾರ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಇರಬೇಕು ಈ ವಾರ. ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಖರ್ಚು ಬರುವ ಸಾಧ್ಯತೆ ಇದೆ. ವಿದ್ಯುನ್ಮಾನ ಉಪಕರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕ ದಿನ ಅಂತ ಹೇಳ್ಬೋದು ಮುಂದಿನ ವಾರದಲ್ಲಿ. ಆಸ್ತಿ ಖರೀದಿಗೆ ಹಿರಿಯರಿಂದ ಆರ್ಥಿಕ ನೆರವು ದೊರೆಯುತ್ತೆ. ಮಕರ ರಾಶಿ, ಇಷ್ಟಪಟ್ಟು ಮಾಡಿದ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಾ. ಬಹಳ ದಿನಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿಯಾಗ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಫಲತೆ ಕಂಡುಬರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಈ ವಾರ ಹೆಚ್ಚಾಗುತ್ತೆ. ಸರ್ಕಾರಿ ನೌಕರರಿಗೆ ಅನಪೇಕ್ಷಿತ ಸಂಸ್ಥೆಗಳಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಸಂಬಂಧಗಳು ಈ ವಾರ ಉತ್ತಮಗೊಳ್ಳುತ್ತೆ. ಕುಂಭರಾಶಿ, ನಿಮ್ಮ ಮೇಲೆ ಒತ್ತಡ ಏರುವ ವಿರೋಧಿಗಳ ತಂತ್ರ ವಿಫಲವಾಗಬಹುದು ಈ ವಾರ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗ್ತೀರಾ. ಕೆಲವು ವಿಷಯದಲ್ಲಿ ನೀವು ಬಹಳ ಗಮನದಿಂದ ಇದ್ದರೆ ಒಳ್ಳೆಯದು. ವಾಹನಗಳ ಬಿಡಿಭಾಗ ವ್ಯಾಪಾರ ಲಾಭ ತರುತ್ತೆ. ಉದ್ಯಮದ ಆರಂಭಕ್ಕೆ ಸರ್ಕಾರದಿಂದ ಹಸಿರು ನಿಶಾನೆ ದೊರೆಯುತ್ತೆ. ಶ್ವಾನ ಸಂಬಂಧಿ ತೊಂದರೆಗಳು ಹೆಚ್ಚಾಗ್ಬೋದು. ಸ್ವಲ್ಪ ಶ್ವಾನದಿಂದ ಈ ವಾರ ಕುಂಭರಾಶಿಯವರು ದೂರವಿದ್ರೇ ಒಳ್ಳೆಯದು.
ಮೀನ ರಾಶಿ, ಬೇರೆಯವರನ್ನು ಸಂತಸಪಡಿಸಲು ನಿಮ್ಮ ಹಣ ಖರ್ಚು ಹೆಚ್ಚಾಗಬಹುದು. ನೀವು ಸಮಯೋಚಿತವಾಗಿ ತೆಗೆದುಕೊಂಡ ನಿರ್ಧಾರ ಪ್ರಶಂಸೆಗೆ ಪಾತ್ರವಾಗುತ್ತೆ. ನೆಮ್ಮದಿಯಿಂದ ಪ್ರಯಾಣವನ್ನು ಮಾಡಿ ಈ ವಾರ. ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಊಟೋಪಚಾರದಲ್ಲಿ ಆಲಕ್ಷ್ಯ ಬೇಡ. ಭೋಜನದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ನೀಡಿ. ಹೊಸ ವ್ಯಕ್ತಿಯ ಪರಿಚಯ ಆಸ್ತಿ ಖರೀದಿಗೆ ದಾರಿ ಮಾಡಿಕೊಡುತ್ತೆ. ಈ ವಾರ ಮೀನರಾಶಿಯವರಿಗೆ ಶುಭ ಫಲಗಳು ಹೆಚ್ಚು. ಈ ವಿಶೇಷವಾದ ವಾರ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.